हेलो वीक्षकरे वेलकम बैक टू स्मार्ट जनी इवत्तिन वीडियो एग् बिरियानी प्रेजर कुकर 10 निमिषदल हेगो तोरस्ता तुम कष्ट अडियोन लास्ट वर्गू नोड़ तपदे ट्रई मे नो तुम टेस्टी आगे ग्यास मेले वो कुर इकूँ अदर मूर टेबल स्पून एणे हाकी एणे बस आदमे उद्दे कटमी मुक्का भागदूत्र हाकि इना उल्दी नेक्स्ट वग्गरणे हाकोदे एतिटी ईद निम्स ई फ्लैम फ्रई मे ब्रउन आनियन हई फ्लैम हिरी फ्रई मे निम्स के रीति कलर चेंज आगते आनंदर प्लेटली हेतिटू आयल के आरु गोडंबी निम्ब बेकादरे जास्तिनू सह हाकोबोदु स्वल्प कलर चेंज आगोवरेगू फ्रई माडि इदु सह ओंदु प्लेटल्लि हाकि सैडिगे एत्तिरि इदे आयिल् गे काल् स्पून खारद पुडि काल् स्पून अरिशिणद पुडि हागे आरु बेयिसिरुवंतह मोट्टे स्वल्प साल्ट् हाकि इदन्न फ्रई माड्कोबेकु मीडियम फ्लेमल्लि इट्कोंडु स्वल्प स्किन् एल्ल क्रिस्पिनेस् बरोवरेगू फ्रई माडबेकु ई रीति फ्रई माडोदरिंद टेस्टी आगिरुत्ते हेग्गु तिन्नबेकाद्रे यह रीति फ्रई मेले प्लेट के तकता हीग इे आयिल के मत वो टेबल स्पून एणे हाँता हीग इ मसाल बिर्यानी मसाला हाकते पलावेले जावित्री स्टार हनीस आरु लवंग इंचु चक्के एरडु दोड्ड हेलक्की एरडु चिक्क हेलक्की हाकि अर्ध स्पून जीरिगे हाकि 30 सेकेंड इदन्न फ्रई माडबेकु आनंतर ओंदु ईरुळ्ळि उद्दक्के कट माडिरोदु हागे मूरु हसि मेणसिनकायि स्लाइस माडिरोदु हाकि ईरुळ्ळि ट्रांसपरेंट आगुववरेगू इदन्न फ्रई माडबेकु आनंतर ओंदु स्पून शुंठि बेळ्ळुळ्ळि पेस्ट हाकि हसि वासने होगुववरेगू 2 निमिष फ्रई माडि मीडियम फ्लेम आनंतर एरडु टोमेटो कट माड्रोदु हाकि चेन्नागि मिक्स माडि इदु मेत्तगागोवरेगू फ्रई माडबेकु इदु फ्रई आगुवष्टरल्लि ओंदु बौल अल्लि 1.5 ग्लास बासमति रईस हाकि नीरल्लि वाश् माडि इदन्न नीरेल्ल बस्त बिट्टु पक्कक्किडि ईग टोमेटो कूड चेन्नागि मेत्तग फ्रई आगिदे ईग इदरल्लि अर्ध स्पून अरिशिणद पुडि 1 स्पून हच्चकारद पुडि ಒಂದು ಸ್ಪೂನು ಕೊತ್ತಂಬರಿ ಪೌಡರ್ 2 ಸ್ಪೂನು ಬಿರಿಯಾನಿ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ ಫ್ರೈ ಮಾಡಿ ನಿಮಗೆ ಖಾರ ಜಾಸ್ತಿ ಇರಬೇಕು ಅನ್ನೋ ಆಗಿದ್ರೆ ಸ್ಪೈಸಿಯಾಗಿ ತಿನ್ನೋ ಆಗಿದ್ರೆ ಗರಂ ಮಸಾಲನ ಸಹ ಆಡ್ ಮಾಡಬಹುದು ಈಗ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಪುದೀನ ಹಾಕಿದ ಮೇಲೆ ಆನಂತರ ಅರ್ಧ ಕಪ್ ಮೊಸರು ಮೊಸರು ಹಾಕಿದಾಗ ಲೋ ಫ್ಲೇಮಲ್ ಹಿಟ್ಕೊಂಡಿರಬೇಕಾಗುತ್ತೆ ಇಲ್ಲಂದ್ರೆ ಮೊಸರು ಹೊರದೋಗಿ ಫ್ಲೇವರ್ ಎಲ್ಲ ಚೇಂಜ್ ಆಗುತ್ತೆ ಆದ್ರಿಂದ ಈಗ ಕಂಟಿನ್ಯೂಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ ಈ ರೀತಿ ಮಿಕ್ಸ್ ಮಾಡಿ 1 ನಿಮಿಷಕ್ಕೆಲ್ಲ ಆಯಿಲ್ ಎಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ 1.5 ಗ್ಲಾಸ್ ಬಾಸ್ಮತಿ ರೈಸ್ ಗೆ 2 ಗ್ಲಾಸ್ ನೀರನ್ನ ಹಾಕಬೇಕು ಇದು ಕರೆಕ್ಟ್ ಕ್ವಾಂಟಿಟಿ ಬಾಸ್ಮತಿ ರೈಸ್ ಬಳಸೋ ಆಗಿದ್ರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ಆನಂತರ ಬ್ರೌನ್ ಆನಿಯನ್ ಹಾಕಿ ಈಗ ರೈಸ್ ಹಾಕಬೇಕು ಒಂದು ಲೇಯರ್ ರೈಸ್ ಹಾಕಿ ಅರ್ಧ ಭಾಗ ರೈಸ್ ಮಾತ್ರ ಹಾಕಬೇಕು ಆನಂತರ ಮತ್ತೆ ಬ್ರೌನ್ ಆನಿಯನ್ ಹಾಕಿ ಪುದೀನ ಸೊಪ್ಪನ್ನ ಹಾಕಬೇಕು ಅದರ ಮೇಲೆ ಉಳಿದಿರುವಂತ ರೈಸ್ ಎಲ್ಲವನ್ನು ಒಂದು ಲೇಯರ್ ಹಾಕಿ ಬ್ರೌನ್ ಆನಿಯನ್ ಹಾಕಬೇಕು ಆನಂತರ ಫ್ರೈ ಮಾಡಿಟ್ಕೊಂಡಿರುವಂತ ಮೊಟ್ಟೆನ ಈ ರೀತಿ ಇಡಬೇಕು ಫ್ರೈ ಮಾಡಿರುವಂತ ಗೋಡಂಬಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಮತ್ತೆ ಬ್ರೌನ್ ಆನಿಯನ್ ಹಾಕಬೇಕು ಉಪ್ಪು ಮೊದಲೇ ವಾಟರ್ ಹಾಕ್ತಿವಲ್ಲ ಆಗಲೇ ಹಾಕಬೇಕಾಗಿತ್ತು ಮಿಸ್ ಆಯಿತು ಅದರಿಂದ ನಾನು ಈಗ ಹಾಕ್ತಾ ಇದೀನಿ ಹಾಕಿ ಲೈಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಆಗಿ ಹೋಗುತ್ತೆ ಉಪ್ಪೇನೋ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಹಾಕಿಸ್ಕೊಳ್ಳಿ ಒಂದು ವಿಸಿಲ್ ಹಾಕಿಸ್ಕೊಂಡು ಆದಮೇಲೆ ಕಂಪ್ಲೀಟ್ ಆಗಿ ಪ್ರೆಸರ್ ಎಲ್ಲ ಹೋದ ಮೇಲೆ ಒಂದು 10 ಮಿನಿಟ್ ಗೆ ನಾನು ತೆಗಿತಾ ಇದೀನಿ ಇನ್ನೆಲ್ಲ ತೆಗೆದ್ರೆ ರೈಸ್ ಎಲ್ಲ ಪುಡಿ ಪುಡಿ ತರ ಆಗೋಗುತ್ತೆ ಅಂದ್ರೆ ಮುದ್ದೆ ಮುದ್ದೆ ತರ ಆಗುತ್ತೆ ಅದರಿಂದ ಈಗ ಇದನ್ನ ಸರ್ವ್ ಮಾಡ್ತಾ ಇದೀನಿ ಇದು ಟೇಸ್ಟಿಯಾಗಿ ತಿನ್ನಬೇಕು ಅನ್ನೋ ಆಗಿದ್ರೆ ನೀವು ಮೊಸರು ಜೊತೆ ಸರ್ವ್ ಮಾಡಿ ಮೊಸರು ಈರುಳ್ಳಿ ಜೊತೆ ಸೂಪರ್ ಆಗಿರುತ್ತೆ ಈ ರೆಸಿಪಿ ತಪ್ಪದೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೂ ಸಹ ಶೇರ್ ಮಾಡಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ
थैंक यू फॉर वॉचिंग।